ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ನಾಗೇಂದ್ರ ಅವರಿಂದ ವಿಶ್ವ ಬುಡಕಟ್ಟು ದಿನಾಚರಣೆ ಮಾಡಲಾಯಿತು. ಎಚ್ಡಿಕೋಟೆ ತಾಲೂಕಿನ ಸಿಹಾಡಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಚಿವ ನಾಗೇಂದ್ರ ಅವರು ಕಾಡಿನ ಜನರ ತಮಟೆ ಸದ್ದಿಗೆ ಹೆಜ್ಜೆ ಹಾಕಿದರು. ಬಳಿಕ ಬುಡಕಟ್ಟು ಜನರಿಗೆ ಜಮೀನಿನ ಪಟ್ಟ ವಿತರಣೆ ಮಾಡಿ ಮನೆಗಳ ನಿರ್ಮಾಣಕ್ಕೆ ಅವಕಾಶ ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನು ಆಲಿಸಿದರು. ಸಚಿವ ನಾಗೇಂದ್ರ ಅವರಿಗೆ ಶಾಸಕ ಅನಿಲ್ ಚಿಕ್ಕಮಾಧು ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಮತ್ತು ಗ್ರಾಮಸ್ಥರು ಸಾಥ್ ನೀಡಿದರು. ಸಚಿವರ ಮುಂದೆ ಸಮಸ್ಯೆಗಳನ್ನು ಬಿಚ್ಚಿಟ್ಟ ಆದಿವಾಸಿ ಮಹಿಳೆಯರು ದಶಕಗಳಿಂದ ಕಾಡಿನಲ್ಲಿದ್ದು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದೇವೆ. ಪೂರ್ವಿಕರ ಕಾಲದಿಂದ ಉಳುಮೆ ಮಾಡಿಕೊಂಡು ಬಂದ ಜಮೀನಿಗೆ ಹಕ್ಕುಪತ್ರ ನೀಡಿಲ್ಲ, ದಯಮಾಡಿ ಹಕ್ಕುಪತ್ರ ಕೊಡಿಸಿಕೊಡಿ ಅಂತ ಮನವಿ ಮಾಡಿದ್ರು. ಇನ್ನು ಕೆಲವರು ನಮ್ಮ ಬಳಿ ಆಧಾರ್ ಕಾರ್ಡ್ಗಳೇ ಇಲ್ಲ ಅಂತ ಅಳಲು ತೋಡಿಕೊಂಡ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ನಾಳೆಯಿಂದಲೇ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ಡ್ರೈವ್ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಸಚಿವ ನಾಗೇಂದ್ರ ಹಾಡಿ ಜನರ ಜೊತೆ ವಾಸ್ತವ್ಯ ಹೂಡಿದ್ರು. ಸಮಾಜ ಕಲ್ಯಾಣ ಸಚಿವರು ಆಂಜನೇಯ ಸಾಹೇಬರಾಗಿದ್ದಾಗ ಮಾನ್ಯ ಅರಿವು ಬಂದಿದ್ರು. ಅವರು ಸಹ ಬಂದು ಈಗಲೂ ಸಹ ಅದೇ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರೋದು ಎಲ್ಲರೂ.